ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ತವರು ಮನೆಗೆ ಹೊರಟಿದ್ದೇನೆ. ಯಾರಲ್ಲ ಅಂದರೆ ನೋಡಿ, ಅಹಲ್ಯ. ಹಾಯ್ ಇಲ್ವಲ್ಯ. ಅಹಲ್ಯನನ್ನು ಸವ್ಯಸಾಚಿ ಮೂಡಬಿದ್ರಿಂದ ಕರ್ಕೊಂಡು ಬಂದಿದ್ದಾನೆ. ಹಾಗೆ ಇನ್ನು ನಾವು ಹೋಗೋದು ನೋಡಿ. ಇಲ್ಲಿ ನಾನು ಮತ್ತು ಅಹಲ್ಯ ಬ್ಲೂ ಬ್ಲೂ ನಾವು ತವ್ರ ಮನೆಗೆ, ಯಾಕೆಂದರೆ ಅಭಿಜ್ಞಾ ಮತ್ತು ಮನು ದಂಪತಿಗಳ ಮಗನ ನಾಮಕರಣ ನಾಳೆ, ಹಾಗೆ ಫಂಕ್ಷನ್ ಉಂಟು. ಬನ್ನಿ ನೀವು ಕೂಡ. ಗಂಟೆ 3 ಇವತ್ತು ಭಾನುವಾರ ಮಧ್ಯಾಹ್ನ 3 ಇನ್ನು ಹೊರಡುದು. ನೋಡ ಬ್ಲಾಗಲ್ಲಿ ಏನೆಲ್ಲ ಆಗ್ತದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಅಂದ್ರೆ ಹೋಗೋಣ ಅಹಲ್ಯ. ಹಾಂ ರೈಟ್. ಹಾಗೆ ನಾವು ಮಧ್ಯಾಹ್ನದ ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ಎಷ್ಟಾಯಿತು ಟೈಮ್? ಈಗ 3:30 ಆಗ್ತಾ ಬಂತು. ಹಾಗೆ ಮನೆಯವರು ಬರೋದಿಲ್ಲ, ಇವತ್ತು ನಾವೇ ಹೋಗೋದು. ನೋಡಿ ನಮ್ಮ ಡ್ರೈವರ್ ಯಾರು ಅಂತ ಇವತ್ತು ಸವ್ಯಸಾಚಿ. ಹಾಗೆ ರೈಟ್ ಬಾಯ್. ಅಹಲ್ಯ ಕೂತಿದ್ದಾಳೆ ಮೂಡಬಿದ್ರಿಯಲ್ಲಿ. ನೋಡಿ ಸ್ನೇಹಿತರೆ, ನಮ್ಮೂರಿಗೆ ಬಂದೆವು, ತವರು ಮನೆ, ತವರೂರಿಗೆ. ಪ್ರಕೃತಿ ವ್ಯೂ ಹೇಗುಂಟು ನೋಡಿ, ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ರೋಡು ಕೂಡ ತುಂಬ ಚೆನ್ನಾಗಿದೆ ನೋಡಿ, ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ನಮ್ಮ ಊರಿಗೆ ಬರೋರೆಲ್ಲ ಸ್ವಲ್ಪ ಹೆದರ್ಕೊಳ್ತಾರೆ, ಯಾಕೋ ಗೊತ್ತಾ, ರೋಡು ಸರಿ ಇಲ್ಲ, ರೋಡು ಸರಿ ಇಲ್ಲ ಅಂತ. ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಪ್ರಕೃತಿ ಸೌಂದರ್ಯ. ಅಂದರೆ ಈಗ ನಾನಿಲ್ಲಿ ಕಾರಲ್ಲಿ ಹೋಗುವಾಗ ಶೂಟಿಂಗ್ ಮಾಡಿದ್ದಲ್ಲ, ಹೀಗೆ ನೋಡಬೇಕು, ತುಂಬಾ ಚೆನ್ನಾಗಿ ಉಂಟು. ಹಾಗೆ ಸ್ನೇಹಿತರೆ, ನಮಗೆ ರಾಣಿಪುರಂ ಕೂಡ ಹತ್ತಿರನೇ ಆಗ್ತದೆ. ರಾಣಿಪುರ ಟ್ರಕ್ಕಿಂಗೆಲ್ಲ ಹೋಗ್ತಾರಲ್ಲ ಪ್ಲೀಸ್. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಗಂಟೆ ಈಗ 5 ಆಯಿತು ಬರೋಕ್ಕೆ, ಸ್ವಲ್ಪ ಅಲ್ಲಿ ಇಲ್ಲಿಂದ ಕೆಲಸ ಇತ್ತು ಹಾಗೆ ಸ್ವಲ್ಪ ಲೇಟ್ ಆಯಿತು ಬರೋಕ. ನೋಡಿ ಈ ರೀತಿ ಇದೆ ನೋಡಿ ನಮ್ಮೂರು. ಇಲ್ಲಿ ನೋಡಿ ನಾವು ಬಂದು ಸ್ವಲ್ಪ ಹೊತ್ತಲ್ಲೇ ಅಕ್ಕ ಭಾವನವರು ಕೂಡ ಬಂದರು. ಹಾಗೆ ಇಲ್ಲಿ ಲಗೇಜ್ ಎಲ್ಲ ತಗೊಂಡು ಬಂದು ಇಲ್ಲಿ ಅಕ್ಕ ಮತ್ತು ಅಮ್ಮ ಇದ್ದಾರೆ ನೋಡಿ. ನಮಗೆ ಮನೆ ತಲುಪುವಾಗ ಇಲ್ಲಿ ನೀರು ಕೊಡೋದು ಒಂದು ಸಂಪ್ರದಾಯ, ಹಾಗೆ ಅಮ್ಮ ನೀರು ಕೊಡ್ತಾ ಇದ್ದಾರೆ. ಇಲ್ಲಿ ಅಭಿಜ್ಞಾನ ಅತ್ತೆ ಅಕ್ಕ ಭಾವ ಭಾವನ ಮಕ್ಕಳು ಅವರು ಕೂಡ ಬಂದರು, ಸ್ವಲ್ಪ ಲೇಟ್ ಆಯಿತು ಬರುವಾಗ. ಮತ್ತು ಏನಾಯಿತು, ಹಾಗೆ ಬೆಳಿಗ್ಗೆ ದೋಸೆಗೆ ಅಕ್ಕಿ ಎಲ್ಲ ರುಬ್ಬಿಕೊಂಡಿದ್ದೇವೆ. ಹಾಗೆ ಊಟಕ್ಕೆ ಏನಲ್ಲಿತ್ತಂದ್ರೆ ಬಂಗುಡೆ ಫ್ರೈ ಇತ್ತು, ಬೂದಾಯಿ ಫ್ರೈ ಇತ್ತು, ಮತ್ತೆ ದೋಸೆ ನೀರು ದೋಸೆ ಇತ್ತು. ಅಂದರೆ ಅವತ್ತು ರಾತ್ರಿ ಕಾರ್ನೂರಿಗೆ ಬಡಿಸೋದಂತ ಒಂದು ಕ್ರಮ ಉಂಟು. ಅಂದರೆ ಅಭಿಜ್ಞಾನನ್ನು ಸ್ವಲ್ಪ ದಿವಸಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಅಂದರೆ ಅಲ್ಲಿ ಒಂದು ಮುಡಿ ಕೊಡೋದು ಅಂತ ಫಂಕ್ಷನ್ ಉಂಟು, ಮಗುವಿದ್ದು ಮುಡಿ ಕೊಡೋದು ಅಂತ, ಹಾಗೆ ಬಂದು ಕರ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಎಂತ ಸ್ಟೇಜ್ ಡೆಕೋರೇಷನ್ ಮಾಡಲಿಕ್ಕೆ ಸವ್ಯಸಾಚಿ ಮತ್ತು ಅಮೋಗ್ ನೋಡಿ ಎಲ್ಲ ಬೆಲೂನನ್ನೆಲ್ಲ ಇಲ್ಲಿ ಸೆಟ್ ಮಾಡ್ತಾ ಇದ್ದಾರೆ ಯಾವ ಯಾವ ರೀತಿ ಅಂತ. ಹಾಗೆ ಮಗುವಿದ್ದು ಮುಡಿ ಕೊಡಲಿಕ್ಕೆ ಉಂಟು, ಹಾಗೆ ಬಂದು ಕರ್ಕೊಂಡು ಹೋಗಿ. ಮತ್ತೆ ಅಲ್ಲಿ ಒಂದು ಫಂಕ್ಷನ್ ಉಂಟಂತೆ, ಮುಡಿ ಕೊಟ್ಟ ನಂತರ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡ್ತಾರೆ. ಹಾಗೆ ನಮಗೆ ಹೋಗ್ಲಿಕ್ಕಾಗುದಿಲ್ಲ, ನನಗೆ ಹೋಗ್ಲಿಕ್ಕಾಗುದಿಲ್ಲ. ನಮ್ಮ ಮನೆಯಲ್ಲಿ ಕೂಡ ಕೊಡಿಪಾಡಿಯಲ್ಲಿ ಕೂಡ ಫಂಕ್ಷನ್ ಇದ್ದ ಕಾರಣ ಹೋಗ್ಲಿಕ್ಕಾಗುದಿಲ್ಲ. ಭಾನುವಾರಲ್ಲಿ ಬೆಂಗಳೂರಲ್ಲಿ ಫಂಕ್ಷನ್ ಉಂಟು, ಗ್ರ್ಯಾಂಡ್ ಆಗಿ ಮಾಡ್ತಾರಂತೆ. ಹಾಗೆ ಇಲ್ಲಿ ಅಭಿಜ್ಞಾನ ಭಾವನ ಮಗ ಚಿಕ್ಕವನಿವನು. ಹಾಗೆ ಇಲ್ಲಿ ನೋಡಿ ಗುರು ಕಾರ್ನೂರಿಗೆ ಬಡಿಸುವ ಕ್ರಮ ಇಲ್ಲಿ ಅಣ್ಣ ಮಾಡ್ತಾ ಇದ್ದಾರೆ. ಹಾಗೆ ಮೊದಲಿಗಿಲ್ಲಿ ಗಂಧಧೂಪದ ಹೊಗೆ ಎಲ್ಲ ಕೊಟ್ಟು ನೋಡಿ ದೀಪ ಎಲ್ಲ ಹಚ್ಚಿ ಗಂಧಧೂಪದ ಹೊಗೆ ಎಲ್ಲ ಈಗಿನ ಮೊದಲೇ ನಾನು ಸುಮಾರು ಈ ಥರದ ವೀಡಿಯೋ ಹಾಕಿದ್ದೇನೆ, ಕುಡಿಪಾಡಿಯಲ್ಲಿ ಇರ್ಬೋದು ಮತ್ತು ಅಭಿಜ್ಞಾನ ಮೆಹಂದಿಯ ದಿವಸ ಮಾಡಿದ್ದು ಇದನ್ನೆಲ್ಲ ಹಾಕಿದ್ದೇನೆ ನಾನಿಲ್ಲಿ. ಅಂದರೆ ಒಂದು ಸ್ವಲ್ಪ ಮೇಲಿಂದ ಮೇಲೆ ಮಾಡುವಂಥ
ಹಾಗೆ ಸ್ನೇಹಿತರೆ ಇಲ್ಲಿ ಅಭಿಜ್ಞಾಳ ಮೆಹಂದಿದ್ದು ವಿಡಿಯೋ ಹಾಕ್ತಾ ಇದ್ರು ಮದುವೆದಲ್ಲ, ಹಾಗೆ ಅದರದ್ದೆಲ್ಲ ಒಂದು ಮೇಲಿಂದ ಮೇಲೆ ಶೂಟಿಂಗ್ ಮಾಡ್ತಾ ಇದ್ದೇನೆ ನೋಡಿ, ಟಿವಿಯಲ್ಲಿ ನೋಡಿ ಇದು ಬರ್ತಾ ಇತ್ತು, ಹಾಗೆ ಅಲ್ಲೇ ಕೂತ್ಕೊಂಡಿದ್ದೆ, ಹಾಗೆ ಒಂದು ರೌಂಡ್ ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ದೇನೆ ನೋಡಿ. ಹಾಗೆ ಇಲ್ಲಿ ರಾತ್ರಿ ಊಟಕ್ಕೆ ರೊಟ್ಟಿಯನ್ನೆಲ್ಲ ಕವರಿಂದ ತೆಗೆದು ಇಲ್ಲಿ ಹಾಕ್ತಾ ಇದ್ದೇವೆ. ರೊಟ್ಟಿಗೆ ಊರು ಕೋಳಿ ಸಾರಿತ್ತು, ಹಾಗೆ ಅಲ್ಲಿ ಗುರುಕಾರ್ನಿಗೆ ಬರಡಿಸುವಾಗ ಉಂಟಲ್ಲ ಊರು ಕೋಳಿ ಆಗಬೇಕು, ಹಾಗೆ ನೀರು ದೋಸೆ ಆಗಬೇಕು, ಹಾಗೆ ಇಲ್ಲಿ ಬೂತಾಯಿ ಫ್ರೈ, ಬಂಗಡೆ ಫ್ರೈ, ವೈಟ್ ರೈಸ್, ಹಾಗೆ ಹಾಗೆ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಅಂದರೆ ಗುರುಕಾರ್ನರಿಗಿದ್ದ ಕಾರಣ ಸ್ವಲ್ಪ ಬಿ ಜನ ಬೆಳಿಗ್ಗೆ ಎಲ್ಲ ಸ್ಟೇಜ್ ಡೆಕೋರೇಷನ್ ಮಾಡಲಿಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಬನ್ನಿ ನೀವು ಸಹ. ಹಾಯ್ ನನ್ನ ವ್ಯೂವರ್ಸ್ಗೆ ಕೂತ್ಕೊಳ್ಳಿ.
ಹಾಗೆ ಇಲ್ಲಿ ಬೆಳಗಿನ ತಿಂಡಿ ಆಗ್ತಾ ಉಂಟು. ಸೋಮವಾರ ಬೆಳಗಿನ ತಿಂಡಿ ಸೆಟ್ ದೋಸೆ ಇತ್ತು, ಬಾಜಿ ಇತ್ತು, ಮತ್ತು ಚಟ್ನಿ ಇತ್ತು. ಹಾಗೆ ಇವರು ನೋಡಿ, ಅಭಿಜ್ಞಾಳ ಭಾವ ಮತ್ತು ಅಕ್ಕ, ಅವರ ಚಿಕ್ಕ ಮಗ. ಹಾಗೆ ಇವನು ದೊಡ್ಡ ಮಗ ಅಮೋಗು, ಆ ದೊಡ್ಡಣ್ಣ ಅಹಲ್ಯ, ಅಮ್ಮ ಸಮೃದ್ಧ, ಅಭಿಜ್ಞಳ ಅತ್ತೆ, ಇಷ್ಟು ಜನರಲ್ಲ ತಿಂಡಿಗೆ ಕೂತ್ಕೊಂಡು ತಿಂತಾ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಬ್ಲಾಗನ್ನು ನಾವು ಇಲ್ಲಿಗೆ ನಿಲ್ಲಿಸುವ. ಉಳಿದ ಭಾಗವನ್ನು ನಾಳಿನ ಬ್ಲಾಗಲ್ಲಿ ಹಾಕ್ತೇನೆ. ಹಾಗೆ ಅಭಿಜ್ಞಾಳ ಮಗು ಹಾಗೂ ಹೆಸರು ಮತ್ತು ಯಾವ ಮಗು ಅಂತೆಲ್ಲ ನಾಳಿನ ಬ್ಲಾಗಲ್ಲಿ ನೋಡುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.